ಕಾಫಿ ನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿರುವಂಥದ್ದು. 2023ಗೆ ಗುಡ್ ಬೈ ಹೇಳಿ 2024ನ್ನು ವೆಲ್ಕಮ್ ಮಾಡಲಿಕ್ಕೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂಥದ್ದು. ಈ ವರ್ಷದ ವೀಕೆಂಡನ್ನು ಕಾಫಿ ನಾಡು ಚಿಕ್ಕಮಗಳೂರಿನ ಅತಿ ಎತ್ತರದ ಶಿಖರ ಅಂತಲೇ ಕರೆಯುವಂತಹ ಮುಳ್ಳಯ್ಯನಗಿರಿಯಲ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ರಾಜ್ಯ ಮತ್ತು ವಿದೇಶದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರುವಂಥದ್ದು ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತೀವಿ. ಇದು ಮುಳ್ಳಯ್ಯನಗಿರಿಯ ಪೀಕ್ ಪಾಯಿಂಟ್ ಆಗಿರುವಂಥದ್ದು. ಇಲ್ಲಿ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಲ್ರೆಡಿ ಬೆಟ್ಟದ ತುದಿಯನ್ನು ತಲುಪಿರುವಂಥದ್ದು, ಜೊತೆಗೆ ಇನ್ನಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಗೋಳಾಟವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ 1.5 ಲಕ್ಷ ಪ್ರವಾಸಿಗರು ಈ ವರ್ಷದ ವೀಕೆಂಡ್ ಆಗಿರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಆಗಮಿಸ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಹೋಮ್ ಸ್ಟೇ ರೆಸಾರ್ಟ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಅದೇ ರೀತಿ ಪ್ರವಾಸಿ ತಾಣಗಳಂತೂ ಪ್ರವಾಸಿಗರಿಂದಲೇ ತುಂಬಿ ತುಳುಕ್ತಾ ಇರುವಂಥದ್ದು. ಏನು ವಿಶೇಷವಾಗಿ ಏನು ಬೆಟ್ಟದ ತುದಿಯಲ್ಲಿ ಅದರಲ್ಲೂ ಪಶ್ಚಿಮಘಟ್ಟ ಸಾಲಿನಲ್ಲಿ ವಿಭಿನ್ನ ರೀತಿಯಲ್ಲಿ ನ್ಯೂ ಇಯರ್ನನ್ನು ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿರುತ್ತೆ. ಅದೇ ರೀತಿ ಕಾಫಿ ನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಳ ಆಗಿರುವಂತಹ ಮುಳ್ಳಯ್ಯನಗಿರಿ ಕಾ ಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ AIG ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಅವನ್ ಬರ್ತಾನೆ ಕೇಳ್ರಿ. ಇಲ್ಲಿ ಹಿಡಿಯಾಗ ಈಸಿ ಇರ್ತದೋ ಹಿಡಿಯೋದು ಏನದ ಟೇಕ್ ಆಗಿರ್ತದ ಏನ್ ಇಷ್ಟೇ ಒಂದು ಕಾಲು ನೋವಾಗಲ್ಲ. ಈ ಥರ ಹೇಳಿದ್ದ ಏನಿರಲ್ಲ ನಾಳೆ ಅಂತ ಹತ್ತಿರದಲ್ಲಿ ತುಂಬ ಇದ್ದಾರೆ ನಂತರ